ಕನ್ನಡ ಚಿತ್ರರಂಗದಲ್ಲಿ ದ್ವಾರಕೀಶ್ ಸರ್ ಸಾಧನೆ ಬಹಳ ದೊಡ್ಡದು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ರಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ನಟರಾಗಿ ಎಲ್ಲವಲ್ಲೂ ಒಂದು ತೃಪ್ತಿ ಕೊಡುವಂತಹ ಸಿನಿಮಾ ಕೊಟ್ರಿ ಎಲ್ಲ ಜಾನರಲ್ಲೂ ಕೊಟ್ರಿ ಕಾಮಿಡಿ ಆಗಿರ್ಬೋದು ವಿಷ್ಣು ಸರ್ ಮೈಥಲಾಜಿಕಲ್ ಎಲ್ಲ ಥರದ್ದು ಇದೆಲ್ಲ ಸಕ್ಸಸ್ ರೇಟ್ ಹೀಗೆ ಹೋಗ್ತಿರುವಾಗಲೇ ಎಲ್ಲೋ ಒಂದ್ ಕಡೆ ದ್ವಾರಕೀಶ್ ಸರ್ ಸೋಲನ್ನು ಕಂಡಿದ್ದಕ್ಕೆ ಕಾರಣ ಏನು ಯಾಕಾಯ್ತು ಹೇಗಾಯ್ತು ಅದು ಒಂದು ಇನ್ನೊಂದು ಸಿನಿಮಾ ಸಿನಿಮಾ ಯಾರು ಆಸ್ತಿ ಅಲ್ಲ ಸಿನಿಮಾದಲ್ಲಿ ಯಾರೂ ಮಾಸ್ಟರ್ ಅಲ್ಲ ಇಂದಿನ ಮಾಸ್ಟರ್ ನಾಳೆ ಏನೂ ಇಲ್ಲದೆ ಹಾಕ್ಬಿಡ್ಬೋದು ಇಟ್ ಈಸ್ ಟೈಮ್ಲಿ ನೀರಿನ ಗುಳ್ಳೆ ಗುಳ್ಳೆ ಇದ್ದಾಗ ಚೆಂದ ಕಾಣ್ತದೆ ಬಡ್ಡಿ ಮಗದ್ದು ಇಟ್ ಲುಕ್ಸ್ ಗುಡ್ ಬಟ್ ಇವತ್ತು ಹೊಡೆದೋಗ್ತದೆ ನನಗೂ ಇತ್ತು ನಾನು ಬಿಟ್ಟರೆ ಯಾರೂ ಇರಲಿಲ್ಲ ಐ ಆ್ಯಮ್ ದಿ ಮಾಸ್ಟರ್ ಇನ್ ಸಿನಿಮಾ ಮೇಕಿಂಗ್ ಅಂತ ಇತ್ತು ನನಗೆ

ಇಪ್ಪತ್ತು ಸಿನಿಮಾ ತೆಗಿಯೋ ಶಕ್ತಿ ಕೊಟ್ಟಿದ್ದನಲ್ಲ ದೇವರು ಅದಕ್ಕೆ ಖುಷಿ ಪಡೋಣ ನಾವು ಎಲ್ಲೋ ಬಂತು ಕೊನೆಗೆ ಆಪ್ತ ಮಿತ್ರ ಹೌದು ಫೇನ್ಸ್ ಕಷ್ಟ ಯಾರಿಗೆ ಬರಲ್ಲ ಮರಿ ಯಾರಿಗೆ ಬರಲ್ಲ ಮರಿ ಫೇಲ್ಯೂರು ಅದರಲ್ಲೂ ಸಿನಿಮಾದಲ್ಲಿ ಹೇಳೋಕ್ಕಾಗಲ್ಲ ಯಾವ್ದು ಏನು ಬೇಕಾದ್ರು ಆಗ್ಬೋದು ಬಂತು ನನಗೂ ಕೂಡ ಆದರೆ ಇದ್ದಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷ ನಂದೇನು ದರ್ಬಾರ್ ನಡೆಸಿದ್ದೆ ಆ ಕಾಲ ಮುಗೀತು ಐ ಫೇಲ್ಡ್ ಐ ಆಕ್ಸೆಪ್ಟ್ ಐ ಆಕ್ಸೆಪ್ಟ್ ದ ಫೇಲ್ ಯೂರ್ ಆಫ್ರಿಕಾದಲ್ಲಿ ಶೀಲಾ ನಿಮಗೆ ಜಾಸ್ತಿ ಲಾಸ್ ಮಾಡಿದಂಥ ಸಿನಿಮಾ ಅಂತಾರೆ ಹೌದಾ ಆ ಥರ ಏನಿಲ್ಲ ಕಂಟಿನ್ಯೂಸ್ ಆಗಿ ಎಲ್ಲ ಹೋದ್ರು ಚಂಡಕೊಳ್ಳ ಅಂತ ಒಂದು ಸಿನಿಮಾ ಮಾಡಿದೆ ದಟ್ ವಾಸ್ ಆಲ್ತು ನಾಟ್ ಫೇಲ್ಡ್ ಆನಂದ ಭೈರವಿ ಅಂತ ಒಂದು ಸಿನಿಮಾ ಭಾಳ ಆಸೆಪಟ್ಟು ಮಾಡಿದೆ ಅದು ಕೂಡ ಸರಿಯಾಗಿ ಹೋಗಲಿಲ್ಲ ಪೊಲೀಸ್ ಪಾಪಣ ಅಂತ ಒಂದು ಸಿನಿಮಾ ಮಾಡಿದೆ ಅದು ಕೂಡ ಸರಿಯಾಗಿ ಹೋಗಲಿಲ್ಲ ಎಷ್ಟೋ ಸಿನಿಮಾಗಳು ತೊಂದರೆ ಅದು ಆಫ್ರಿಕಾದಲ್ಲಿ ಚೀನಾ ಮೇಜರ್ ಡ್ರಾಬ್ಯಾಕ್ ಬಿಕಾಸ್ ಅದು ಕನ್ನಡ ತಮಿಳು ಹಿಂದಿ ಮೂರು ಭಾಷೆಯಲ್ಲಿ ಮಾಡಿದ ಸಿನಿಮಾ ಒಂದು ತಿಂಗಳು ಸೌತ್ ಆಫ್ರಿಕಾದಲ್ಲಿ ಇದ್ವಿ ನಾವು ಅದು ಎಲ್ಲ ಮಿಸ್ ಆಯಿತು ಲೊಕೇಶನ್ ಸರಿ ಹೋಗಲಿಲ್ಲ ನಾವು ಅಂದ್ಕೊಂಡಿದ್ದ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಯಿತು ಅದಕ್ಕೆ ಸೊ ನನಗೆಲ್ಲೋ ಗೊತ್ತಾಯ್ತು ಬಿಡೋದು ನನಗೆ ಪಿಚ್ಚರ್ ಇದ್ದಾಗಲೇ ಗೊತ್ತಾಯ್ತು ಈ ಸಿನಿಮಾ ನಮಗೆಲ್ಲೋ ಅಷ್ಟು ಸಕ್ಸಸ್ ಕೊಡೋಲ್ಲ ಅಂತ ಕೊಡ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಈ ಏನು ಸೋಲು ಕಂಡ್ರಲ್ಲ ನೀವು ಆ ಟೈಮಲ್ಲಿ ಚಿತ್ರರಂಗದ ಸ್ನೇಹಿತರು ಎಲ್ಲರೂ ನಿಮ್ಮ ಜೊತೆಗಿದ್ರ ಕೈ ಬಿಟ್ಟಿದ್ರ ನೀವು ತುಂಬ ಸ್ಟ್ರಗಲ್ ಮಾಡಿದ್ರ ಹೇಗಿತ್ತು ಆ ಫ್ಲಾಪ್ ಆದಂಥ ಜರ್ನಿ ಏನು ಬೇಕಾದ್ರೂ ನೆನೆಸ್ಕೋಬೋದು ಕಷ್ಟ ನೆನೆಸ್ಕೊಳ್ಳೋದು ಸಾಧ್ಯ ಕಷ್ಟ ಬಂದೇ ಬರುತ್ತೆ ಇದ್ರ ಜೊತೆಲಿ ಇದ್ರು ಸ್ನೇಹಿತರು ಇರಲಿಲ್ಲ ಅಂತ ಏನು ಹೇಳಕ್ಕೆ ಹೋಗಲ್ಲ ಆದರೂ ಸಕ್ಸಸ್ ಅನ್ನೋದು ಬೆಲ್ಲ ಇದ್ದಂಗೆ ಮುದ್ಕೊಳ್ಳೋದಿಲ್ಲ ಎಸ್ ಸರ್ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಇನ್ನಷ್ಟು ಸಮಯ ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸ್ತಿದೆ ಇನ್ನಷ್ಟು ವಿಷಯಗಳಿದೆ ಅವ್ರ ಜೊತೆ ಮಾತನಾಡೋದು ಅದಕ್ಕಿಂತ ಮುಂಚೆ ಒನ್ ಸ್ಮಾಲ್ ಬ್ರೇಕ್ ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವತ್ತೂ ಸಿನಿಮಾ ಸಾಕು ಅಂತ ಅನ್ನಿಸ್ಲಿಲ್ಲ ಸಾಕು ಅಂದಕ್ಕೆ ಬಿಡಕ್ಕಾಗಲಿಲ್ಲ ನಾನು ಮುಗೀತಾ ಇದ್ದಂಗೆ ನನ್ನ ಮಗ ಸಿನಿಮಾ ಇಂಡಸ್ಟ್ರಿಗೆ ಬಂದ ಯೋಗೀಶ್ ಸೊ ಯೋಗೀಶ್ ಇಸ್ ಮೇಕಿಂಗ್ ಪಿಕ್ಚರ್ಸ್ ನಾವು ಸುಮಾರು ಆಗಲೇ ಅವನು ಆರು ಏಳು ಸಿನಿಮಾಗಳನ್ನು ತೆಗೆದುಬಿಟ್ಟ ನನ್ನಷ್ಟೇ ಆಸೆ ಅವನಿಗೂ ಇದೆ ನನ್ನಷ್ಟೇ ದುಡ್ಡು ಖರ್ಚುಗಳು ಮಾಡಿ ಸಿನಿಮಾಗಳನ್ನು ತೆಗಿತಾ ಇದ್ದಾನೆ ಸಿನಿಮಾ ಬಿಟ್ಟು ನಮಗೇನು ಗೊತ್ತಿಲ್ಲ ಸೊ ಅದನ್ನು ಮಾಡ್ಕೊಂಡಿದ್ದೀವಿ ಆಯುಷ್ಮಾನ್ ಭವ ಅಂತ ಸಿನಿಮಾನ ಮಾಡ್ತಾಯಿದ್ದೀವಿ ಶಿವರಾಜ್ ಕುಮಾರ್ ಹಾಕಿ ಸಿನಿಮಾನ ಮಾಡ್ತಾಯಿದ್ದೀವಿ ಕನ್ನಡಿಗರಿಗೆ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡುನೇ ಇಸುವಿಯಲ್ಲಿ ಭಾಗ್ಯವಂತರು ಅಂತ ಸಿನಿಮಾ ಮಾಡಿದೆ ಆ ಸಿನಿಮಾ ಆದಮೇಲೆ ಇವಾಗಲೇ ಶಿವಣ್ಣನ ಜೊತೆ ಸಿನಿಮಾ ಮಾಡ್ತಾ ಇರೋದು ಆಫ್ಟರ್ ಫಾರ್ಟಿ ಇಯರ್ಸ್ ನಲವತ್ತು ವರ್ಷಗಳ ನಂತರ ರಾಜ್ಕುಮಾರ್ ಸಂಸಾರದೊಡನೆ ಸೇರಿ ಸಿನಿಮಾನ ಮಾಡ್ತಾ ಇದ್ದೀವಿ ಐ ಆಮ್ ಗ್ರೇಟ್ಫುಲ್ ಟು ಶಿವರಾಜ್ ಕುಮಾರ್ ಸರ್ ಅದೇ ಅದೇ ಖುಷಿ ಇಷ್ಟು ವರ್ಷಗಳ ನಂತರ ದ್ವಾರ್ಕೇಶ್ ಸರ್ ಫ್ಯಾಮಿಲಿ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಒಂದಾಗಿ ಮತ್ತೆ ತೆರೆ ಮೇಲೆ ಬರ್ತಿರುವಂಥದ್ದು ಅದಕ್ಕಿಂತದೇ ಖುಷಿ ಇನ್ನೇನಿಲ್ಲ ಐ ವಿಶ್ ಯಾವಾಗ ನಾನು ಇದ್ದಾಗಲೇ ಸಿನಿಮಾ ಮಾಡಬೇಕಾಗಿತ್ತು ಒಂದು ಸಿನಿಮಾ ದುರಾದೃಷ್ಟ ಆಗಲಿಲ್ಲ ರಾಜ್ಕುಮಾರ್ ಇಲ್ಲದಿದ್ದು ರಾಜ್ಕುಮಾರ್ ಮಗನ ಜೊತೆ ಸಿನಿಮಾ ಮಾಡುವ ಅವಕಾಶ ನನಗೆ ಸಿಕ್ಕಿದೆ ಮಾಡಿದ್ದೀವಿ ನಿಮ್ಮ ಆಶೀರ್ವಾದ ಬೇಕು